ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ ಮಸ್ಮಗಾ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಸುಜಯರಾಜ್ ಇನ್ನು ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಒಂದು ದೇಶ ಒಂದು ಎಲೆಕ್ಷನ್ ಬಗ್ಗೆ ಮಾತಾಡಿರುವ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥ ರಾಜೀವ್ ಕುಮಾರ್ ಒನ್ ನೇಷನ್ ಒನ್ ಎಲೆಕ್ಷನ್ನ ನಿಬಂಧನೆಗಳ ಪ್ರಕಾರ ಚುನಾವಣಾ ಆಯೋಗ ಕೆಲಸ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳಿದ್ದಾರೆ ಸರ್ಕಾರದ ಅವಧಿ ಮುಗಿಯುವುದಕ್ಕಿಂತ ಆರು ತಿಂಗಳ ಮುಂಚೆಯೇ ಜನರಲ್ ಎಲೆಕ್ಷನನ್ನು ಅನ್ನು ಅನೌನ್ಸ್ ಮಾಡ್ಬೋದು ಹಾಗೆಯೇ ವಿಧಾನಸಭಾ ಚುನಾವಣೆಯನ್ನು ಕೂಡ ಅನೌನ್ಸ್ ಮಾಡ್ಬೋದು ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ಅವರು ಹೇಳಿದ್ದಾರೆ ಸೊ ಈ ಮೂಲಕ ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತ ಚರ್ಚೆ ಇನ್ನಷ್ಟು ತೀವ್ರವಾಗಿದೆ ಯಾಕೆ ಅಂತಂದ್ರೆ ಈ ತಿಂಗಳಲ್ಲಿ ನಡೆಯಲಿರುವ ವಿಶೇಷ ಅಧಿವೇಶನದಲ್ಲಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಜಾರಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇದರ ನಡುವೆನೆ ಈಗ ಖುದ್ದು ಚುನಾವಣಾ ಆಯೋಗ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ವರ್ಷವೇ ಮಿಜೋರಾಂ ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನ ತೆಲಂಗಾಣ ರಾಜ್ಯಗಳಿಗೆ ಚುನಾವಣೆ ನಡೆಯುತ್ತೆ ಮುಂದಿನ ವರ್ಷ ಅಂದ್ರೆ ಲೋಕಸಭೆ ಚುನಾವಣೆ ಟೈಮಲ್ಲೇ ಅರುಣಾಚಲ ಪ್ರದೇಶ ಆಂಧ್ರ ಪ್ರದೇಶ ಒಡಿಶಾ ಸಿಕ್ಕಿಂ ರಾಜ್ಯಗಳಿಗೆ ಚುನಾವಣೆ ನಡೆಯುತ್ತೆ ಇನ್ನು ಇದು ಬಿಟ್ರೆ ಮುಂದಿನ ವರ್ಷದ ಕೊನೆಯ ಅವಧಿಯಲ್ಲಿ ಅಂದ್ರೆ ಅಕ್ಟೋಬರ್ ನವೆಂಬರ್ ಹೊತ್ತಲ್ಲಿ ಹರಿಯಾಣ ಮಹಾರಾಷ್ಟ್ರ ಜಾರ್ಖಂಡ್ ರಾಜ್ಯಗಳಿಗೆ ಎಲೆಕ್ಷನ್ ನಡೆಯುತ್ತೆ ಸೊ ಹೀಗಾಗಿ ಇವನ್ನೆಲ್ಲ ಒಟ್ಟಿಗೆ ಮಾಡೋದಕ್ಕೆ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ತರುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳು ನಡೀತಾ ಇವೆ ಹೀಗಾಗಿನೇ ಎಲೆಕ್ಷನ್ ಕಮಿಷನ್ ಇದರ ಬಗ್ಗೆ ಮಾತಾಡ್ತಾ ಇದೆ ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಸ್ನೇಹಿತರೆ ಸನಾತನ ಧರ್ಮದ ಕುರಿತು ತಮಿಳುನಾಡಿನ ಡಿ ಎಂ ಕೆ ನಾಯಕರ ವಿವಾದಾತ್ಮಕ ಮಾತುಗಳ ಸರಣಿ ಮುಂದುವರೆದಿದೆ ಇದೀಗ ಸನಾತನ ಧರ್ಮವನ್ನು ಹೆಚ್ಐವಿ ಮತ್ತು ಕುಷ್ಠ ರೋಗಗಳಿಗೆ ಹೋಲಿಕೆ ಮಾಡಿ ಡಿಎಂಕೆ ಸಂಸದ ಎ ರಾಜ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ ಸನಾತನ ಧರ್ಮ ಮಲೇರಿಯಾ ಮತ್ತು ಡೆಂಗ್ಯೂ ರೀತಿ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಉದಯನಿಧಿ ನೀಡಿರುವಂತಹ ಹೇಳಿಕೆ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ ನಾವು ಇದನ್ನು ಸಮಾಜವನ್ನು ಕಾಡ್ತಾ ಇರುವಂತಹ ವಿ ಮತ್ತು ಕುಷ್ಠ ರೋಗಗಳ ರೀತಿ ನೋಡಬೇಕಾಗಿದೆ ಅಂತ ಎ ರಾಜ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಸಂಸದರ ವಿರುದ್ಧ ತೀವ್ರ ಆಕ್ರೋಶ ಭುಗಿಲೆದ್ದಿದೆ ದೇಶದ ಹಲವು ಭಾಗಗಳಲ್ಲಿ ದೂರನ್ನ ಕೂಡ ದಾಖಲು ಮಾಡಲಾಗಿದೆ ಇನ್ನೊಂದು ಕಡೆ ಉದಯನಿಧಿ ಸ್ಟಾಲಿನ್ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ತಮ್ಮ ವಿರುದ್ಧ ದಾಖಲಾಗಿರುವಂತಹ ಎಲ್ಲ ಎಫ್ ಐ ಆರ್ಗಳನ್ನು ಕಾನೂನಿನ ಪ್ರಕಾರ ಎದುರಿಸೋದಾಗಿ ಅವರು ಹೇಳಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ನಿಧಿ ಕಳೆದ ಒಂಬತ್ತು ವರ್ಷಗಳಿಂದ ಮೋದಿ ಯಾವ ಕೆಲಸವೂ ಮಾಡ್ತಾ ಇಲ್ಲ ಅವಾಗವಾಗ ನೋಟು ಅಮಾನ್ಯೀಕರಣ ಗುಡಿಸುಳುಗಳನ್ನು ಹೈಡ್ ಮಾಡೋದಕ್ಕೆ ಗೋಡೆಗಳನ್ನು ನಿರ್ಮಾಣ ಮಾಡೋದು ಹೊಸ ಸಂಸತ್ ಭವನ ನಿರ್ಮಾಣ ಮಾಡೋದು ಹಾಗೂ ಅದರಲ್ಲಿ ಸೆಂಗೋಲ್ ಸ್ಥಾಪನೆ ಮಾಡೋದನ್ನು ಮಾಡ್ತಾರೆ ಅಂತ ಉದಯಾನಿಧಿ ಟ್ವೀಟ್ ಮಾಡಿದ್ದಾರೆ ಇತ್ತ ಸಂವಿಧಾನವೇ ನನ್ನ ಧರ್ಮ ಪಿಯವರು ನನ್ನ ಮೇಲೆ ಎಫ್ಐಆರ್ ದಾಖಲು ಮಾಡಿ ಬಂಧಿಸೋದಕ್ಕೆ ಬಯಸಿದರೆ ಅದಕ್ಕೆಲ್ಲ ನಾನು ಹೆದರಲ್ಲ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಆರೋಪದ ಮೇಲೆ ಉದಯಾನಿಧಿ ಮತ್ತು ಪ್ರಿಯಾಂಕ ಖರ್ಗೆ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನೊಂದು ಕಡೆ ಸನಾತನ ಧರ್ಮದ ಕುರಿತು ಹೇಳಿಕೆ ಕೊಟ್ಟಿರುವ ತಮ್ಮ ಪುತ್ರನ ಬೆನ್ನಿಗೆ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಈಗ ನಿಂತಿದ್ದಾರೆ ಬಿಜೆಪಿ ಪರ ಶಕ್ತಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಜನರ ನರಮೇಧಕ್ಕೆ ಉದಯನಿಧಿ ಕರೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿ ಅಪಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಟೀಕಾಕಾರರ ಜೊತೆಗೆ ಪ್ರಧಾನಿ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ಮೋದಿಯವರು ಟೀಕಾಕಾರರೊಂದಿಗೆ ಯಾಕೆ ಸೇರ್ಕೋತಾ ಇದ್ದಾರೆ ಅವರ ಉದ್ದೇಶವೇನು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದು ಬಿಟ್ಟರೆ ಸನಾತನ ಧರ್ಮವನ್ನ ಅವಹೇಳನ ಮಾಡಿರುವ ಉದಯನಿತಿ ಸ್ಟಾಲಿನ್ ಕೆನ್ನೆಗೆ ಬಾರಿಸಿದ್ರೆ ಹತ್ತು ಲಕ್ಷ ರೂಪಾಯಿ ನಗದು ಕೊಡೋದಾಗಿ ಆಂಧ್ರ ಪ್ರದೇಶದ ಹಿಂದೂ ಸಂಘಟನೆಯೊಂದು ಘೋಷಣೆ ಮಾಡಿದೆ ಇದನ್ನೆಲ್ಲ ಬಿಟ್ರೆ ಸನಾತನ ಧರ್ಮದ ವಿವಾದದ ಕುರಿತು ಕಾಂಗ್ರೆಸ್ ಮೌನ ಮುರಿದಿದೆ ಒಂದು ರೀತಿ ಅಂತರ ಕಾಯ್ದುಕೊಳ್ಳುವಂತಹ ಕೆಲಸ ಮಾಡಿದೆ ನಾವು ಎಲ್ಲಾ ಧರ್ಮಗಳನ್ನ ಗೌರವಿಸುತ್ತೇವೆ ಅಂತಹ ಹೇಳಿಕೆಗಳನ್ನ ನಂಬಲ್ಲ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಡಿಫೆನ್ಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ನ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತೆ ಅಖಂಡ ಭಾರತ್ ಪರವಾಗಿ ಮಾತಾಡಿದ್ದಾರೆ ಮುಂಬರುವ ವರ್ಷಗಳಲ್ಲಿ ಅಖಂಡ ಭಾರತದ ಕನಸು ನನಸಾಗುತ್ತೆ ಅಂತ ಅವರು ಹೇಳಿದ್ದಾರೆ ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಭಾಗವತ್ ನೀವು ಅದಕ್ಕಾಗಿ ಅಂದರೆ ಅಖಂಡ ಭಾರತಕ್ಕಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮಗೆ ವಯಸ್ಸಾಗೋದ್ರೊಳಗೆ ಅದನ್ನು ನೋಡ್ತೀರ ಭಾರತದಿಂದ ಪ್ರತ್ಯೇಕವಾದವರು ತಾವು ತಪ್ಪು ಮಾಡಿರೋದಾಗಿ ಫೀಲ್ ಮಾಡಿಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ತವೆ ಅವರು ಮತ್ತೆ ತಾವು ಭಾರತ ಆಗಬೇಕು ಅಂತ ಅಂದ್ಕೊಳ್ತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಭಾರತ ಆಗಬೇಕು ಅಂತಂದರೆ ಮ್ಯಾಪ್ನಲ್ಲಿ ಲೈನ್ಗಳನ್ನು ಅಳಿಸೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಆದರೆ ಅದು ಆ ರೀತಿಯಲ್ಲ ಭಾರತ ಅಂತಂದ್ರೆ ಅದರ ಸ್ವಭಾವವನ್ನ ದೇಶದ ಗುಣವನ್ನ ಸ್ವೀಕರಿಸಬೇಕು ಅಂತ ಭಾಗವತ್ ಹೇಳಿದ್ದಾರೆ ಇನ್ನು ಜಿ ಟ್ವೆಂಟಿ ಶೃಂಗಸಭೆಗೆ ದಿಲ್ಲಿ ಭರ್ಜರಿಯಾಗಿ ತಯಾರಾಗ್ತಾ ಇದೆ ಸಭೆ ಹಿನ್ನೆಲೆಯಲ್ಲಿ ವಿಶ್ವದ ಅತಿದೊಡ್ಡ ಮೆಟ್ರೋ ನೆಟ್ವರ್ಕ್ಗಳಲ್ಲಿ ಒಂದಾಗಿರುವ ದಿಲ್ಲಿ ಮೆಟ್ರೋ ಜಿ ಟ್ವೆಂಟಿ ಪ್ರತಿನಿಧಿಗಳು ಅಂತಾರಾಷ್ಟ್ರೀಯ ಅತಿಥಿಗಳು ಮತ್ತು ಸಾಮಾನ್ಯ ಪ್ರಯಾಣಿಕರಿಗೆ ಅತ್ಯುತ್ತಮ ಪ್ರವಾಸಿ ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಡ್ತಾ ಇದೆ ಈ ಕಾರ್ಡ್ ಮೂಲಕ ಪ್ರಯಾಣಿಕರು ದೆಹಲಿಯಾದ್ಯಂತ ಅನ್ಲಿಮಿಟೆಡ್ ಆಗಿ ಪ್ರಯಾಣ ಮಾಡಬಹುದು ಈ ಕಾರ್ಡ್ ಅನ್ನ ರಾಜಧಾನಿಯ ವಿವಿಧ ಮೆಟ್ರೋ ನಿಲ್ದಾಣಗಳಿಂದ ಹತ್ತು ದಿನಗಳ ತನಕ ಖರೀದಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಳಲಾಗಿದೆ ಅಂತ ಗೊತ್ತಾಗಿದೆ ಇನ್ನು ಇತ್ತ ಜಿ ಟ್ವೆಂಟಿ ಸಭೆಯ ಭೋಜನ ಕೂಟಕ್ಕೆ ಭಾರತದ ಶ್ರೀಮಂತ ಬಿಸ್ನೆಸ್ ಮ್ಯಾನ್ಗಳಾದ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ ಅವರನ್ನ ಸೇರಿದಂತೆ ಒಟ್ಟು ಐನೂರು ಬಿಸ್ನೆಸ್ ಮ್ಯಾನ್ ಇನ್ವೈಟ್ ಮಾಡಲಾಗಿದೆ ಇನ್ನು ಕಾವೇರಿ ಮತ್ತು ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಭೀಕರ ಬರ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಸೆಪ್ಟೆಂಬರ್ ಹನ್ನೆರಡರ ನಂತರ ಕಾವೇರಿ ಜಲಾನಯನ ಪ್ರದೇಶದಿಂದ ತಮಿಳುನಾಡಿಗೆ ನೀರು ಬಿಡೋದು ಅಸಾಧ್ಯ ಅಂತ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅನ್ನು ಸಲ್ಲಿಸಿದೆ ಮಳೆ ಕೊರತೆಯಿಂದ ರಾಜ್ಯದ ಮೇಲೆ ಆಗ್ತಾ ಇರುವಂತಹ ಹೊರೆಯನ್ನು ಉಲ್ಲೇಖ ಮಾಡಿ ಸೆಪ್ಟೆಂಬರ್ ನಾಲ್ಕರ ಲೆಕ್ಕಾಚಾರದ ಪ್ರಕಾರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಪ್ರಸ್ತುತ ನೀರಿನ ನೇರ ಸಂಗ್ರಹಣೆ ಐವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಮೂರು ಟಿ ಎಂ ಸಿ ಆಗಿದೆ ನಿರೀಕ್ಷಿತ ಒಳಹರಿವು ಸುಮಾರು ನಲವತ್ತು ಟಿ ಎಂ ಸಿ ಆಗಿದೆ ಹೀಗಾಗಿ ಸೆಪ್ಟೆಂಬರ್ ಹನ್ನೆರಡರ ನಂತರ ಕರ್ನಾಟಕದ ಜಲಾಶಯಗಳಿಂದ ನೀರನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅಫಿಡವಿಟ್ನಲ್ಲಿ ಕರ್ನಾಟಕ ತಿಳಿಸಿದೆ ಹಾಗೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ತಮಿಳುನಾಡಿಗೆ ಕರ್ನಾಟಕ ಹದಿನೈದು ದಿನಗಳವರೆಗೆ ಪ್ರತಿದಿನ ಐದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಸೂಚಿಸಲಾಗಿತ್ತು ಇನ್ನು ಸ್ನೇಹಿತರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಕರ್ನಾಟಕ ಬಿಜೆಪಿ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿ ಕಿಡಿಕಾರಿದೆ ಕೇಂದ್ರದ ಅನುದಾನವನ್ನ ಸಮರ್ಪಕವಾಗಿ ಬಳಕೆ ಮಾಡದೇನೆ ಉಳಿಸಿಕೊಂಡಿರುವಂತಹ ರಾಜ್ಯ ಸರ್ಕಾರದ ನಡೆ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದೆ ನರೇಗಾ ಅಡಿಯಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಐನೂರ ತೊಂಬತ್ತೈದು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿತ್ತು ಹೆಚ್ಚುವರಿಯಾಗಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮೂರು ಸಾವಿರದ ನಾನೂರ ಎಂಬತ್ತೆಂಟು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿಯನ್ನ ಮತ್ತೆ ಬಿಡುಗಡೆ ಮಾಡಿತ್ತು ಆದ್ರೆ ಪ್ರಸ್ತುತ ಯೋಜನೆ ಅನುಷ್ಠಾನಕ್ಕೆ ಇರುವಂತಹ ಸಿಂಗಲ್ ನೋಡಲ್ ಏಜೆನ್ಸಿ ಬಳಿ ಸಾವಿರದ ಮುನ್ನೂರ ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಬಾಕಿ ಉಳಿದಿದೆ ಇನ್ನು ಇದು ಬಿಟ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಏಳುನೂರ ಇಪ್ಪತ್ತು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಆದ್ರೆ ಆ ಪೈಕಿ ಮುನ್ನೂರ ಎಂಬತ್ತೆರಡು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ಮೊತ್ತಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನೇ ಸಲ್ಲಿಸಿಲ್ಲ ಹಾಗಾಗಿ ಆ ಮೊತ್ತವೂ ಕೂಡ ಎಸ್ಎನ್ಎ ಬಳಿಯೇ ಇದೆ ಇದನ್ನು ಬಿಟ್ಟರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಎಂಟುನೂರ ಅರವತ್ತ್ ಮೂರು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯನ್ನ ಬಿಡುಗಡೆ ಮಾಡಲಾಗಿದ್ದು ಇದರಲ್ಲಿ ರಾಜ್ಯ ಸರ್ಕಾರ ಯೋಜನೆಗೆ ಸೂಕ್ತ ಪ್ರಸ್ತಾಪ ಸಲ್ಲಿಸದ ಕಾರಣ ನಾನೂರ ತೊಂಬತ್ಮೂರು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿ ನೋಡಲ್ ಕೇಂದ್ರದಲ್ಲೇ ಬಾಕಿ ಉಳಿದಿದೆ ಅಂತ ಗೊತ್ತಾಗಿದೆ ಇನ್ನು ಶೀಘ್ರದಲ್ಲೇ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಲಿದ್ದಾರೆ ಪ್ರತಿಪಕ್ಷ ನಾಯಕರು ಇಲ್ಲ ಅಂತ ನಾವು ನಮ್ಮ ಕೆಲಸವನ್ನ ನಿಲ್ಲಿಸಿಲ್ಲ ಈ ಯಡಿಯೂರಪ್ಪ ಮನೆಯಲ್ಲಿ ಕುಳಿತುಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ ಶೀಘ್ರದಲ್ಲೇ ರಾಜ್ಯಾದ್ಯಂತ ಪ್ರವಾಸವನ್ನ ಆರಂಭಿಸುತ್ತೇನೆ ಅಂತ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ವಿರುದ್ಧ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಇನ್ನು ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ ನೋಂದಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿ ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿತ ಫಲಾನುಭವಿಗಳ ಖಾತೆಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಜಮೆ ಮಾಡುವಂತಹ ಪ್ರಕ್ರಿಯೆ ಜಾರಿಯಲ್ಲಿದೆ ಸೊ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ನೋಂದಣಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಈಗಾಗಲೇ ರಿಜಿಸ್ಟರ್ ಆಗಿರುವಂತಹ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಆದ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ನೋಂದಣಿ ಪ್ರಕ್ರಿಯೆ ಪುನರಾರಂಭಗೊಳ್ಳುತ್ತೆ ಅಂತ ಮಾಹಿತಿ ಕೊಟ್ಟಿದೆ ಇನ್ನು ಸ್ನೇಹಿತರೆ ಬೆಂಗಳೂರಿನಲ್ಲಿ ಡೆಂಗ್ಯೂ ಕಾಯಿಲೆಗೆ ಒಳಗಾಗ್ತಾ ಇರುವ ಸಂಖ್ಯೆ ಅನಿರೀಕ್ಷಿತ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದ್ದು ಜನರಲ್ಲಿ ಆತಂಕ ಉಂಟು ಮಾಡಿದೆ ಆಗಸ್ಟ್ ತಿಂಗಳಲ್ಲೇ ಬರೋಬ್ಬರಿ ಎರಡು ಸಾವಿರಕ್ಕೂ ಅಧಿಕ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿರುವುದು ಬಿಬಿಎಂಪಿ ರಿಪೋರ್ಟ್ ನಿಂದ ಗೊತ್ತಾಗಿದೆ ಹೀಗಾಗಿ ಬಿಬಿಎಂಪಿ ಹೈ ಅಲರ್ಟ್ ಆಗಿದೆ ಅಲ್ಲದೆ ಮನೆಗಳ ಸುತ್ತಲಿನ ಪ್ರದೇಶವನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಆರೋಗ್ಯಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಡೆಂಗ್ಯೂ ಹರಡುವ ಸೊಳ್ಳೆಗಳು ಇಂತಹ ನಿಂತ ನೀರಿನಲ್ಲಿ ಉತ್ಪತ್ತಿ ಆಗೋದ್ರಿಂದ ನೀರು ನಿಲ್ಲದಂತೆ ನೋಡ್ಕೊಳ್ಳೋ ತರ ಸಾರ್ವಜನಿಕರಿಗೆ ಸೂಚನೆ ಕೊಡುತ್ತೆ ಜೊತೆಗೆ ಜ್ವರ ಆಯಾಸದಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ಕೊಡುವಂತೆ ಬಿಬಿಎಂಪಿ ಕೋರಿಕೊಂಡಿದೆ ಇತ್ತ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಟೆಸ್ಟಿಂಗ್ ಸ್ಯಾಂಪಲ್ಸ್ ಗಳನ್ನು ಹೆಚ್ಚಿಸೋದಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ ಇನ್ನು ಗಣೇಶ ಹಬ್ಬದ ಪ್ರಯುಕ್ತ ಬೆಂಗಳೂರಿನಲ್ಲಿ ಯಾರೂ ಫ್ಲೆಕ್ಸ್ ಮತ್ತು ಬ್ಯಾನರ್ ಹಾಕುವಂತಿಲ್ಲ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸಬ್ ಡಿವಿಷನ್ ಮೂಲಕ ಅನುಮತಿಗೆ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಏರಿಯಾಗಳಲ್ಲಿ ಹತ್ತರಿಂದ ಇಪ್ಪತ್ತು ಫ್ಲೆಕ್ಸ್ ಗಳನ್ನು ಹಾಕುವಂತಿಲ್ಲ ಗಣೇಶ ಕೂರಿಸುವ ಪೆಂಡಾಲ್ನಲ್ಲಿ ಕಾರ್ಯಕ್ರಮದ ಮಾಹಿತಿಯನ್ನು ಹಾಕಬಹುದು ಅಂತ ಅವರು ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಭಾರತ ಜೋಡೋ ಯಾತ್ರೆಗೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅದರ ಸ್ಮರಣಾರ್ಥ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಲವು ಸಚಿವರು ಇಂದು ಪಾದಯಾತ್ರೆಯನ್ನು ಮಾಡಿದ್ದಾರೆ ಭಾರತ ಜೋಡೋ ಪಾದಯಾತ್ರೆ ಮಾಡಿ ಇಡೀ ದೇಶದಲ್ಲಿ ಸಂಚಲನ ಉಂಟು ಮಾಡಿದಂತಹ ಕಾಂಗ್ರೆಸ್ ರಾಮನಗರದಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ರಾಮನಗರ ಪಟ್ಟಣದ ಜಿಲ್ಲಾ ಕಚೇರಿಯಿಂದ ಐಜೂರು ಸರ್ಕಲ್ ತನಕ ಪಾದಯಾತ್ರೆ ನಡೆದಿದೆ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ ತಾನು ಲವ್ ಜಿಹಾದ್ಗೆ ಸಿಲುಕಿದ್ದು ತನ್ನ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಹಾಗೂ ತಾನು ಅಪಾಯದಲ್ಲಿದ್ದೇನೆ ಅಂತ ಆರೋಪ ಮಾಡಿ ಯುವತಿಯೊಬ್ಬಳು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ನಲ್ಲಿ ಪ್ರಧಾನಿ ಮೋದಿ ಬೆಂಗಳೂರು ನಗರ ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೆ ಟ್ಯಾಗ್ ಮಾಡಿ ಸಹಾಯ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಒಂದು ಟ್ವೀಟ್ನಲ್ಲಿ ಕೆಲವು ವಿಚಾರಗಳನ್ನು ಉಲ್ಲೇಖ ಮಾಡಿರುವ ಯುವತಿ ಫೇಸ್ಬುಕ್ ಮೂಲಕ ಕಾಶ್ಮೀರ ಯುವಕನ ಪರಿಚಯ ಆಗಿ ಇಬ್ಬರ ನಡುವೆ ಹಣಕಾಸಿನ ವ್ಯವಹಾರ ನಡೆದಿತ್ತು ಮದುವೆ ಆಗ್ತೀನಿ ಅಂತ ನಂಬಿಸಿ ಈಗ ಹಣ ಪಡೆದು ವಂಚನೆ ಮಾಡಿದ್ದಾನೆ ಈಗ ನೋಡಿದರೆ ನಾನು ಮದುವೆ ಆಗಲ್ಲ ಅಂತ ತನ್ನನ್ನು ನಿರ್ಲಕ್ಷಿಸಿದ್ದಾನೆ ಅಂತ ಹೇಳಿಕೊಂಡಿದ್ದಾಳೆ ಈ ಒಂದು ಟ್ವೀಟ್ ಗಮನಕ್ಕೆ ಬಂದ ತಕ್ಷಣ ಪೊಲೀಸರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡುವಂತೆ ಸೂಚಿಸಿದ್ದಾರೆ ಇನ್ನು ಎರಡು ಗುಂಪುಗಳ ಜನಾಂಗೀಯ ಸಂಘರ್ಷದಿಂದ ಮಣಿಪುರದ ಐದು ಜಿಲ್ಲೆಗಳಲ್ಲಿ ಹೇರಿದ್ದ ಕರ್ಫ್ಯೂ ಅನ್ನ ಸಡಿಲಗೊಳಿಸಲಾಗಿದೆ ಜನರಿಗೆ ಆಹಾರ ಔಷಧ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕೊಡುವ ಸಲುವಾಗಿ ಬೆಳಗ್ಗೆ ಐದರಿಂದ ಸಂಜೆ ಆರರವರೆಗೆ ಕರ್ಫ್ಯೂ ಸಡಿಲಗೊಳಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇಂಫಾಲ ಪಶ್ಚಿಮ ಇಂಫಾಲ ಪೂರ್ವ ಮತ್ತು ಕಾಕ್ಜಿಂಗ್ ಪ್ರದೇಶಗಳಲ್ಲಿ ಇಂದು ಬೆಳಗ್ಗೆ ಐದರಿಂದ ಸಂಜೆ ಆರು ಗಂಟೆವರೆಗೆ ಕರ್ಫ್ಯೂ ಸಡಿಲಿಕೆ ಮಾಡಲಾಗಿದೆ ಇನ್ನು ತೌಬಾಲ್ ಜಿಲ್ಲೆಯಲ್ಲಿ ಬೆಳಗ್ಗೆ ಐದರಿಂದ ರಾತ್ರಿ ಎಂಟು ಗಂಟೆಯವರೆಗೆ ವಿಷ್ಣುಪುರ ಜಿಲ್ಲೆಯಲ್ಲಿ ಐದರಿಂದ ರಾತ್ರಿ ಹನ್ನೊಂದರವರೆಗೆ ಕರ್ಫ್ಯೂವನ್ನು ಸಡಿಲಗೊಳಿಸಲಾಗಿದೆ ಭಾರತದ ಗಡಿ ಪ್ರದೇಶವನ್ನು ಒಳಗೊಂಡ ಮ್ಯಾಪ್ ಅನ್ನ ಚೀನಾ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಇತ್ತ ಗಡಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ತನ್ನ ಚಟುವಟಿಕೆಯನ್ನು ಮುಂದುವರಿಸಿದೆ ಪೂರ್ವ ಲಡಾಖ್ನ ನ್ಯೋಮಾ ಬೆಲ್ಟ್ ನಲ್ಲಿ ಸುಧಾರಿತ ವಾಯುನೆಲೆ ನಿರ್ಮಾಣಕ್ಕೆ ಮುಂದಾಗಿದೆ ಈ ಬಗ್ಗೆ ಗಡಿ ರಸ್ತೆ ನಿರ್ಮಾಣ ಸಂಸ್ಥೆ ಮಾಹಿತಿ ಕೊಟ್ಟಿದ್ದು ಪೂರ್ವ ಲಡಾಖ್ನ ನ್ಯೋಮಾ ಬೆಲ್ಟ್ನಲ್ಲಿ ಸುಮಾರು ಇನ್ನೂರ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಸುಧಾರಿತ ವಾಯುನೆಲೆಯನ್ನ ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಿದೆ ಇನ್ನು ಈ ಒಂದು ವಾಯುನೆಲೆಯನ್ನ ಚೀನಾದ ಎಲ್ ಎ ಸಿ ರೇಖೆಯಿಂದ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಯೋಜನೆಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಂಕುಸ್ಥಾಪನೆಯನ್ನ ಮಾಡುತ್ತಾರೆ ಅಂತ ಗೊತ್ತಾಗಿದೆ ಇನ್ನು ಸೆಪ್ಟೆಂಬರ್ ಹನ್ನೆರಡನೇ ತಾರೀಖೇನೆ ಬಿಆರ್ಒ ನಿರ್ಮಿಸಿದ ಒಟ್ಟು ತೊಂಬತ್ತು ಯೋಜನೆಗಳನ್ನ ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡುತ್ತಾರೆ ಈ ಹಿನ್ನೆಲೆಯಲ್ಲಿ ಮಾತನಾಡಿದ ಬಿಆರ್ಒನ ಡಿರೆಕ್ಟರ್ ಜನರಲ್ ಚೌಧರಿ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಗಡಿ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳ ವಿಷಯದಲ್ಲಿ ಭಾರತ ಚೀನಾವನ್ನು ಬೀಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ವಾಟ್ಸಪ್ ತನ್ನ ಭಾರತದ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ ಭಾರತದಲ್ಲಿ ನಿಷೇಧಿಸಿರುವ ಖಾತೆಗಳ ಸಂಖ್ಯೆ ರಿಪೋರ್ಟ್ಗಳನ್ನು ಸ್ವೀಕರಿಸಿದ ಸಂಖ್ಯೆ ಮತ್ತು ಖಾತೆ ಮೇಲೆ ತೆಗೆದುಕೊಂಡ ಕ್ರಮದ ವಿವರಗಳನ್ನು ಈ ವರದಿಯಲ್ಲಿ ಕೊಟ್ಟಿದೆ ಜುಲೈ ಒಂದರಿಂದ ಜುಲೈ ಮೂವತ್ತೊಂದರ ನಡುವೆ ಭಾರತದಲ್ಲಿ ಎಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ದುರುದ್ದೇಶ ಪೂರಿತ ವಾಟ್ಸಪ್ ಖಾತೆಗಳನ್ನು ನಿಷೇಧ ಮಾಡಲಾಗಿದೆ ಜೊತೆಗೆ ಜುಲೈನಲ್ಲಿ ಒಟ್ಟು ಹನ್ನೊಂದು ಸಾವಿರದ ಅರವತ್ತೇಳು ಆರೋಪಗಳನ್ನು ಬಳಕೆದಾರರಿಂದ ಸ್ವೀಕರಿಸಲಾಗಿದ್ದು ಇದರಲ್ಲಿ ಎಪ್ಪತ್ತೆರಡು ಆರೋಪಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ವರದಿಯಲ್ಲಿ ತಿಳಿಸಿದೆ ಇನ್ನು ಇವಾಗ ಇಂಡಿಯಾ ವರ್ಸಸ್ ಭಾರತ್ ವಿವಾದದಲ್ಲಿ ಚೀನಾ ಎಂಟ್ರಿ ಕೊಟ್ಟಿದೆ ಭಾರತ ತನ್ನ ಹೆಸರನ್ನ ಚೇಂಜ್ ಮಾಡುವ ವಿಷಯವನ್ನು ಬಿಟ್ಟು ಪ್ರಮುಖ ವಿಷಯಗಳಿಗೆ ಆದ್ಯತೆ ಕೊಡಬೇಕು ಅಂತ ಚೀನಾದ ಸರ್ಕಾರದ ನಿಯಂತ್ರಣದಲ್ಲಿರುವ ಮಾಧ್ಯಮವೊಂದು ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಷ್ಯಾ ಕಪ್ನಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿರುವ ಪಾಕಿಸ್ತಾನ ಬಾಂಗ್ಲಾದೇಶದ ವಿರುದ್ಧ ನಡೆದ ಸೂಪರ್ ಫೋರ್ ಹಂತದ ಮೊದಲ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ ಈ ಪಂದ್ಯದಲ್ಲಿ ಹದಿನೇಳು ರನ್ಗಳ ಇನ್ನಿಂಗ್ಸ್ ಆಡಿದ ನಾಯಕ ಬಾಬರ್ ಅಜಂ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರ ವಿಶ್ವ ದಾಖಲೆಯನ್ನು ಮುರಿದಿದ್ದಾರೆ ಕಳೆದ ವಾರ ಮುಲ್ತಾನ್ನಲ್ಲಿ ನಡೆದ ನೇಪಾಳ ವಿರುದ್ಧದ ಆರಂಭಿಕ ಪಂದ್ಯದಲ್ಲಿ ನೂರ ಐವತ್ತೊಂದು ರನ್ಗಳ ಇನ್ನಿಂಗ್ಸ್ ಆಡಿದ್ದ ಬಾಬರ್ ಬಾಂಗ್ಲಾದೇಶದ ವಿರುದ್ಧ ಹದಿನೇಳು ರನ್ಗಳನ್ನು ಗಳಿಸಿ ಏಕದಿನ ಇತಿಹಾಸದಲ್ಲಿ ಅತಿ ವೇಗವಾಗಿ ಎರಡು ಸಾವಿರ ರನ್ ಪೂರೈಸಿದ ಮೊದಲ ನಾಯಕ ಅಂತ ಅನಿಸಿಕೊಂಡಿದ್ದಾರೆ ಇನ್ನು ಸ್ನೇಹಿತರೆ ಈಗ ಷೇರುಪೇಟೆ ವಿಚಾರಕ್ಕೆ ಬರೋದಾದರೆ ಸಂವೇದಿ ಸೂಚ್ಯಂಕ ಮುನ್ನೂರ ಎಂಬತ್ತೈದು ಅಂಕ ಏರಿಕೆ ಕಂಡು ಅರವತ್ತಾರು ಸಾವಿರದ ಇನ್ನೂರ ಅರವತ್ತೈದರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ಇತ್ತ ನಿಫ್ಟಿ ನೂರ ಹದಿನಾರು ಅಂಕ ಏರಿಕೆ ಕಂಡು ಹತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತೇಳು ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏಳು ಪೈಸೆ ಇಳಿಕೆ ಕಂಡು ಎಂಬತ್ಮೂರು ಪಾಯಿಂಟ್ ಎರಡು ಎರಡು ಆಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ವಿಚಾರಕ್ಕೆ ಬರೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ನಲವತ್ತು ರೂಪಾಯಿ ಕಡಿಮೆಯಾಗಿ ಐವತ್ತೊಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಆಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಇಪ್ಪತ್ತು ರೂಪಾಯಿ ಕಡಿಮೆಯಾಗಿ ಐವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ಆಗಿದೆ ಇನ್ನು ಒಂದು ಕೆ ಜಿ ಬೆಳ್ಳಿ ಬೆಲೆ ಎಂಟುನೂರ ತೊಂಬತ್ತೈದು ರೂಪಾಯಿ ಕಡಿಮೆಯಾಗಿ ಎಪ್ಪತ್ತೊಂದು ಸಾವಿರದ ನೂರ ಎಪ್ಪತ್ತು ಆಗಿದೆ ಸೊ ಸ್ನೇಹಿತರೆ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಸ್ಮಗಾ ಡಾಟ್ ಕಾಮ್ನ ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ಲೈಕೋನನ್ನು ತಪ್ಪದೇ ಒತ್ತಿ ಧನ್ಯವಾದ